ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನವರಾತ್ರಿ ಹಬ್ಬದ ಮೊದಲನೇ ದಿನ, ಯೆಲ್ಲೋ ಕಲರ್ ಸಾಡಿ. ಸೊ ಇವತ್ತು ನಾವೆಲ್ಲ ಹೆಣ್ಮಕ್ಳು ಸೇರ್ಬಿಟ್ಟು ನಮ್ಮ ಗುಡಿ ಅದರ್ರಿ, ಅಲ್ಲಿ ಅಲ್ಲಿ ಹೋಗಿ ನಾವು ಹಾಡ ಹಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಯಾರೋ ಹೋಗೋ ಟೈಮಿಗೆ ಕರೆಕ್ಟ್ ಆಗಿ ಮಳಿ ಬಂದ್ಬಿಡ್ತು ನೋಡ್ರಿಪ್ಪ. ಸಂಜೆ ಮುಂದೆ ಅನ್ಕೊಂಡು ಮಳಿ ಬರತ್ತ, ಹೆಚ್ಚನಚ್ಚು ಇದು ನವರಾತ್ರಿ ಒಳಗಂತೂ ಮಳೆ ಬರೋ ಸಹಜ. ಗಟ್ಟದಾಗ ಏನೋ ಮಳಿ ಸಿಕ್ಕು ಅಂತಂದ್ರೆ ಮುಗಿದೋತು, ಜೋರ್ ಮಳಿ ಆಗತ್ತ, ದೊಡ್ಡ ಮಳಿ ಬರ್ತದ ಅಂತ ಹೇಳ್ತಾರೆ. ಅದೇ ರೀತಿ ಅನ್ಕೊಂಡಿದ್ದೆ, ಬಟ್ ಮಳಿ ಬಂದೇ ಬಿಡ್ತು ನೋಡ್ರಿಪ್ಪ ಎಲ್ಲಿ ಅಂತೇಳಿ. ಆದ್ರೂ ರೆಡಿ ಆಗಿದ್ವಿ ಬುಕ್ ಎಲ್ಲ ತಗೊಂಡ್ಬಿಟ್ಟ. ನಮ್ಮ ಅಂಟಿ ಅದು ಇನ್ನ ಮೇಲೆ ಮತ್ತೆ ಈ ಸ್ವಲ್ಪ ಮಳಿ ನಿಂತಲ್ಲ, ಅದಕ್ಕೆ ಎಲ್ಲಾರು ಬರಾಕ ಇವಾಗ ರೆಡಿ ಆಗ್ಲಿಕ್ಕತ್ತಾರ. ಸೊ ನಾನಂತೂ ರೆಡಿ ಆಗಿದ್ದೀನಿ, ಆದ್ರೆ ನಮ್ಮ ಎದುರಿಗೆ ಇರುವಂತ ಅಂಟಿ ಅಂತೂ ರೆಡಿ ಆಗಿದ್ದಾರೆ ನೋಡ್ಪ. ಸೊ ಅಷ್ಟ್ರು ಕೂಡ ನಾವು ಗುಡಿ ಹತ್ರ ಹೋದ್ವಿ ರೀ ಹಾಡ ಹಾಡ್ಲಿಕ್ಕೆ. ಸಂತ ಶಿವ ಪಶುನೇ ಕಾಂತಿಯ ದೇವಿಗೆ ಆರತಿ ಬೆಳಗುವಿನ, ಶಕ್ತಿ ದೇವಿಗೆ ಆರತಿ ಬೆಳಗುವಿನ. ಇಷ್ಟ ನೋಡಿರಿ. ಅವತ್ತು ಸಾಯಂಕಾಲ ಅಂತೂ ಮಸ್ತ್ ಕನಾತಿತ್ರಿ. ನಮ್ಮ ಆಕಾಶ ಅಂತೂ ಎರಡು ಮೂರು ಕಲರ್ ಆಗಿತ್ತು. ಅದು ಆಕ್ಚುಲಿ ವಿಶೇಷವಾದ ದಿವಸ, ಯಾಕಂದ್ರೆ 80,000 ವರ್ಷದ ಹಿಂದ್ಗಡೆ ಒಂದು ಧೂಮಕೇತುವನ್ನು ಹಾದೋಗಿತ್ತು, ಅದು ಇವತ್ತು ಹಾದೋಗ್ಯದ ಅಂತ ಹೇಳಿ ನಾನು ನೆಕ್ಸ್ಟ್ ಡೇ ಪೇಪರ್ದಲ್ಲಿ ಓದಿದೆ. ಸೊ ನಾನು ಕೂಡ ಸ್ವಲ್ಪ ಧ್ವನಿ ಗುಡಿಸಿ ಹಾಡ ಹಾಡಿದೆ ರೀ. ಇಪ್ಪ ನನ್ನ ಧ್ವನಿ ಹೆಂಗದ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಲ್ಲ. ಮತ್ತೊಟ್ಟು ಕಂಕನ ಕೈಯ ತಿರುವುತ್ತ ಬಾರೆ, ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುವುತ್ತ ಬಾರೆ, ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೆಕ್ಸ್ಟ್ ಡೇ ರೀ, ನೆಕ್ಸ್ಟ್ ಡೇ ನಾವು ಹೇಳಿದ್ನೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ. ಸೊ ಅದನ್ನ ಇವತ್ತು ನಾನು ನಿಮ್ಗೆ ತೋರಿಸ್ತೇನೆ, ಯಾವ ದೇವಸ್ಥಾನಕ್ಕೆ ಅಂತ ಹೇಳಿ. ನಮ್ಮ ಸೌದತ್ತಿ ಒಳಗ ಸಿಕ್ಕಾಪಟ್ಟಿ ದೇವಸ್ಥಾನಗಳು ಅದಾವ. ಸೊ ಅವನು ಎಲ್ಲ ಕೂಡಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ರೀ. ನಾನು ನಮ್ಮ ನಾವು ಎಲ್ಲರೂ ಕೂಡಿ ಹೊಂಟೇವ್ ಅಂತ ಹೇಳಿದ್ದೆಲ್ಲ. ಸೊ ಹೇಳಿದ್ನಲ್ಲ ಸಂಜೆ ಮುಂದ್ರೆ ಮಳೆ ಬರೋದು, ಸೊ ಮಳೆ ಬರ್ಲಿಕ್ಕೆ ಕತ್ಬಿಟ್ಟು. ಹಿಂಗಾಗಿ ಅಲ್ಲೇ ನಮ್ದು ಲೋಕಾಪುರಂಟಿ ಮನೆ ಅದ ರೀ. ಸೊ ಅಲ್ಲಿ ಹೋಗಿ ಗ್ಯಾದರ್ ಆಗಿದ್ವಿ. ಎಲ್ಲರೂ ಬಂದ್ಬಿಡ್ರಿ ಹಂಗಿದ್ರೆ ಅರ್ಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ರು ಆಂಟಿ. ಸೊ ಎಲ್ಲರೂ ಕೂಡ ಅರ್ಶಿನ ಕುಂಕುಮನ ಕೊಟ್ಟರು. ನಾವು ಅರ್ಶಿನ ಕುಂಕುಮ ಹಚ್ಕೊಂಡು ಅಷ್ಟು ಕೂಡಿ ಮತ್ತೆ ಈಗ ಮಳಿ ಎಲ್ಲ ಸಣ್ಣ ಆಗ್ಯದ, ಸರಿ ಏನಾಗಲ್ಲ ಅಂತ ಹೊಂಟ್ಬಿಟ್ಟೆ ನೋಡ್ರಿಪ್ಪ. ಈಗ ಆದ್ರೂ ನಾನು ಇದ ಫಸ್ಟ್ ಟೈಮ್ ನಾನು ನಡ್ಕೊಂತ ಹೊಂಟಿದ್ದು, ಬಾ ಕಡಿಮೆ ರೀ ನಾನು ನಡ್ಕೊಂತ ಹೋಗೋದು. ಹೆಚ್ಚಾಂಚಿ ಗಾಡಿ ಇರುತ್ತೆ, ಸೊ ಗಾಡಿ ಮೇಲೆ ಹೋಗ್ಬಿಟ್ಟಿರ್ತೀನಿ. ಎದುರಿಗೆ ಅಂತೂ ನಮ್ಮ ಅಜ್ಜಿ ಬೆಟ್ಟ ಅದರೀಪ, ಹೆಂಗ ಕೋಲ್ ಹಿಡ್ಕೊಂಡ್ ಬರ್ಲಿಕ್ಕತ್ತಾರ ನೋಡಿ, ಎಷ್ಟು ಕ್ಯೂಟ್ ಅನಿಸ್ತೈತಲ್ಲ ಆದ್ರೂ ಕೋಲ್ ಹಿಡ್ಕೊಂಡ್ ಬರೋದು ಅಂತೇಳಿ. ಅಂದ್ರೆ ನಾಳೆ ನಮ್ದು ಇದೇ ಪರಿಸ್ಥಿತಿ ಬರುತ್ತೆ, ಯಾಕಂದ್ರೆ ಹುಡ್ತನ ಹಾಕಂದ್ಮೇಲೆ ಸೈತರ ಹಾಕಿರ್ಬೇಕಲ್ವಾ. ಸೊ ಹುಡ್ತನ ಅಂಬಾಗಾಲಿಲಿ ನಾವು ಅಂಬೆಗಾಲಿಲಿ ಎಲ್ಲ ನಡೀ ಸ್ಟಾರ್ಟ್ ಮಾಡ್ತೀವಿ ಅಂದ್ಮೇಲೆ ಮತ್ತೆ ಸಾಯ ಟೈಮಲ್ಲಿ ಅಂತಂದ್ರು ಅಬ್ವಿಯಸ್ಲಿ ನಮ್ಮ ಕೈಯಲ್ಲಿ ಒಂದು ಕೋಲ್ ಬರೋದು ಸಹಜ. ಹಾಗೆ ಇದು ಗಣೇಶನ ದೇವಸ್ಥಾನ ಅಂತ ನೀವು ನೋಡಿದ್ದೀರಾ, ನನ್ನ ಹಳೆಯ ವ್ಲಾಗಲ್ಲಿ ಹಾಕಿದ್ದೀನಿ ಏಕಾದಶಿ ವ್ಲಾಗಲ್ಲಿ. ಸೊ ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ವಿ. ಹೋಗುವಾಗ ಇಲ್ಲಿ ಬಾಜೋಕ ಕುಲಕರ್ಣಿ ಅಂತ ಹೇಳ್ರಿ ಇವ್ರ ಮನೆ. ಸೊ ಇವ್ರ ಮನೆ ಒಳಗಡೆ ಒಂದು ಗುಡಿ ಅದ ರೀ. ಅಂದ್ರೆ ಗುಡಿ ಅಂದ್ರೇನು, ಒಳಗಡೆ ಅದು ಉದ್ಭವ ಆಗಿರೋ ಅಂತ ಮೂರ್ತಿ ರೀ. ಇವರ ಹಳೆ ಪೂರ್ವಜರ ಕಾಲದಿಂದ ಇದ್ದಿರಂತ ದೇವಸ್ಥಾನ ಅದು. ಸೊ ಇದು ಮುಂದ್ಗಡೆ ಅದೊಂಥರ ದೇವಸ್ಥಾನ ಟೈಪ್ ಇತ್ತಂತ, ಆದ್ರೆ ಅದ್ನಲ್ಲಿ ಈಗೆಲ್ಲ ಅವರು ರೂಮ್ಗಳೆಲ್ಲ ಮಾಡ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇರಾಕೆ ಅಂತ ಹೇಳಿ ಮನಿ ಮಾಡ್ಕೊಂಡಿದ್ದಾರೆ. ಅದ್ ಹೆಂಗದ ಅಂದ್ರೆ ಮಸ್ತ್ ಅದ ರೀ, ಕಾಣಕ ಹನುಮಪ್ಪ ರೀ ಇದು. ಸೊ ಹನುಮಪ್ಪಗೆಲ್ಲ ಬೆಳ್ಳಿ ಅಲಂಕಾರ ಮಾಡಿದ್ರು, ನವರಾತ್ರಿ ಅಲ್ವಾ. ಸೊ ಎಲ್ಲಾ ದೇವಸ್ಥಾನಗಳು ಇದೇ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ. ನಾನ ಏನಪ್ಪಾ ಅಂತೆಲ್ಲ ಕೇಳಿದಾಗ ಆಂಟಿ ಎಲ್ಲ ನೀಟ್ ಆಗಿ ಹೇಳಿದ್ರು ನೋಡ್ರಿ ವಿವರಣೆ. ಎಷ್ಟೋ ವರ್ಷದ ತಾರಾಟದನ್ನ ಇರೋದು, ಯಾರು ಹಿರಿಯರಿಂದ ಬಂದದ್ದು ಬಂದ್ಬಿಟ್ಟ ನನ್ನ ತಂದೆಯಿಂದ. ನೀವು ಇಲ್ಲಿ ವಾಸ ಅಷ್ಟ ಮಾಡ್ತೀರಿ ಹಿಂಗೆ? ಮುಂಚೆಗೆ ಹಿರಿಯರಿದ್ದಾಗಿದ್ದ ಗುಡಿ ಇದ್ದದ್ದು, ನಾವು ಕಂಬ ಗಿಂಬ ಎಲ್ಲ ತೆಗಿಸಿ ಇದನ್ನ ಮಾಡಿ ಅವೆಲ್ಲ ಕೆಟ್ಟಿದ್ದು ಬಾಧ್ಯತೆ ಆಗಿದ್ದು ತೆಗಿಸಿ ಮನೆ ಮಾಡ್ಕೊಂಡ್ವಿ. ಓ ಹಿಂಗ ನನಗೆ ಟ್ರಾನ್ಸ್ಫರ್ ಆದ್ಮೇಲೆ ನಾ ಟೀಚರ್ ಇಲ್ಲಿ. ಹೌದ್ರಿ? ಪಲ್ಯಪಟ್ಟಿ ಸಾಲಿ ಒಳಗೆ 36 ವರ್ಷ ಅಲ್ಲೇ ಇದ್ದೆ ನಾನು. ಅಲ್ಲೇ ಇದ್ರಿ? ಅಂದ್ರೆ ನಮ್ಮನೆ ಮಿಟ್ರಾಗ
ನೆಕ್ಸ್ಟ್ ನಾ ಹೇಳಿದ್ನಲ್ಲ ಇವಾಗ ಬರೋದು ನಮ್ಮ ನಾರಾಯಣ ದೇವಸ್ಥಾನ. ಸೊ ಲಕ್ಷ್ಮೀ ನಾರಾಯಣ ದೇವಸ್ಥಾನ ರೀ. ಇಲ್ಲಿ ಕೂಡ ಮಸ್ತ್ ಮಾಡಿದ್ರ ಡೆಕೋರೇಷನ್ ಅದು ಒಳಗ ಮಸ್ತ್ ಇತ್ತು. ದೇವ್ರಿಗೆ ಅರ್ಚನೆ ಪೂಜೆ ಎಲ್ಲಾ ನಡೆದಿತ್ತು ರೀ. ಇದು ಲೈಟಿಂಗ್ ಎಲ್ಲ ಏನಾಗಿತ್ತು, ನಾ ಸ್ವಲ್ಪ ಹೊಳ್ ಬರ್ಬೇಕಾದ್ರೆ ಲೈಟಿಂಗ್ ಭಾಳ ಚಂದ ಕಾಣತಿತ್ತು ಅಂತ ಹೇಳಿ ಇದನ್ನ ರೆಕಾರ್ಡ್ ಮಾಡಿದ್ದು. ನಾ ಹೋಗೋ ಟೈಮ್ದು ಸ್ವಲ್ಪ ಬೆಳಕಿತ್ತು, ಲೈಟ್ ಅದು ಆನ್ ಮಾಡಿದ್ದು ಏನು ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ. ಹಿಂಗಾಗಿ ನನ್ನ ಮೊಬೈಲ್ ಒಳಗು ಜಾಸ್ತಿ ಅದು ಲೈಟ್ಸಿಂಗ್ ಅದೆಲ್ಲ ರೆಕಾರ್ಡ್ ಚಂದ ಕಾಣಕತ್ತಿಲ್ರಿ. ಅದಷ್ಟೇ, ನಾವು ಇಲ್ಲಿ ದೇವಸ್ಥಾನಕ್ಕೆ ಫಸ್ಟ್ ಹೋಗಿ ಅಂದ್ರೆ ಈ ದೇವಸ್ಥಾನಕ್ಕೆ ಹೋಗಿದ್ದು ನಾ ಫಸ್ಟೇನೆ, ಮುಂಚೆ ಅದು ಹೋಗೇ ಇಲ್ಲ ನಾನು. ಸೊ ಈ ನವರಾತ್ರಿಗೆ ಅಂತ ಹೇಳಿ ನಾವು ಅಷ್ಟರ ಕೂಡ ಹೊಂಟಿದ್ದೇವಲ್ಲ. ಸೊ ಈ ಎಲ್ಲ ದೇವಸ್ಥಾನಗಳನ್ನ ನೋಡೋ ಅಂತ ಭಾಗ್ಯ ನಮ್ಗೆ ಸಿಕ್ತ ನೋಡ್ರಿಪ್ಪ. ಹೆಚ್ಚಾನ್ ಚೆನ್ನಾಗಿ ಗಾಡಿ ಮೇಲೆ ಹೋಗ್ಬಿಟ್ಟಿರ್ತೇನೆ, ಸೈಡಿಗೆ ನೋಡ್ಬಿಟ್ಟಿರ್ತೇನೆ ಅಷ್ಟೇ. ಬಟ್ ಒಳಗೆ ಹೋಗಿದ್ದಷ್ಟು ತೊಗೊಂಡಿರ್ಲಿಲ್ಲ. ಬಟ್ ಒಳಗೆ ಹೋಗಿ ನಾನು ಮೂರ್ತಿ ನೋಡಿದಾಗ ಕೂಡಲೇ ಭಾಳ ಚಂದ ಅನಿಸ್ತ್ರಿ. ಎಷ್ಟು ಚಂದ ಬೆಳ್ಳಿ ಅಲಂಕಾರ ಮಾಡಿದ್ದಾರೆ ಎಲ್ಲಾನು. ಹಾಗೆ ನನಗೆ ಅದು ಲಕ್ಷ್ಮಿ ಪಕ್ಕದಲ್ಲಿ ಲಕ್ಷ್ಮಿ ಸಣ್ಣ ಮೂರ್ತಿ ಇದೆ, ಸೊ ನಾರಾಯಣನ ಮೂರ್ತಿ. ಸೊ ಎಲ್ಲ ಕೂಡ ಮಸ್ತ್ ಅನಿಸ್ತ್ರಿ, ಚಂದಾಗಿತ್ತು ಅಲಂಕಾರ ಅಂತರು. ಸೊ ಅಲ್ಲಿ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ತೀರ್ಥ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಹೊರಟು ಬಿಟ್ಟಿವಿ ರೀ. ಯಾಕಂದ್ರೆ ಇನ್ನೂ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ದೇವಸ್ಥಾನ, ಮೇನ್ ದೇವಸ್ಥಾನ ಅದಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಅದೆಲ್ಲ ಮುಗಿಸ್ಕೊಂಡು ಬಂದು ವಾಪಸ್ ನಾವು ನಮ್ಮ ಅಂದ್ರೆ ನಮ್ಮ ಏರಿಯಾದ ಗುಡಿ ಕಡೆ ಬಂದು ಅಲ್ಲಿ ಕೂಡ ನಾವು ಹಾಡ ಹಾಡೋ ಕಾರ್ಯಕ್ರಮ ಇತ್ತು ರೀ. ಆ ಕಾರಣಕ್ಕೆ ಇಲ್ಲಿ ಸ್ವಲ್ಪ ಅವಸರ ಮೇಲೆ ನಾವು ಬಂದ್ವಿ, ಜಾಸ್ತಿ ಹೊತ್ತು ಇರಕ್ ಆಗ್ಲಿಲ್ಲ. ಇದ ನೋಡ್ರಿ ಯಂಕಪ್ಪನ ಗುಡಿ ಅಂತ ಹೇಳ್ರಿ. ಇದು ಆಕ್ಚುಲಿ ಇಲ್ಲಿ ವೆಂಕಟೇಶ್ವರನು ಮೂರ್ತಿ ಕೂಡ ಅದ ರೀ. ಸೊ ಇಲ್ಲಿ ವರಹ ದೇವಸ್ಥಾನ ಕೂಡ ಅಂದ್ರೆ ಅದು ಮೂರ್ತಿ ಕೂಡ ಇದೆ, ಹಾಗೆ ಆಂಜನೇಯ ಮೂರ್ತಿ ಕೂಡ ಇದೆ. ಆದ್ರೆ ನಾವು ಇಲ್ಲಿ ಮೊದ್ಲೇಕ್ಕೆ ಯಂಕಪ್ಪನ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಮುಂಚೆನೆ ಈ ಮೂರೂ ನಾವು ದರ್ಶನ ತಗೊಂಡ್ಬಿಟ್ಟು ಆಮೇಲೆ ಗುಡಿ ಒಳಗೆ ಹೋಗ್ಬೇಕಾಗತ್ತೆ. ಸೊ ನಾನು ನಿಮ್ಗೆ ತೋರಿಸ್ತೇನೆ ರೀ ಫಸ್ಟ್ ಆಗಿ ಇದು ಎಷ್ಟು ಚಂದ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ. ಇದೇನ್ ನೋಡ್ಲಿಕ್ಕತ್ತಿರಲ್ಲ ತೇರು. ಸೊ ಇದು ತೇರು ದಸರಾ ಹಬ್ಬದ ದಿನಾನೇ ಎಳಿತಾರೆ, ಬನ್ನಿ ಆರಿ ಬನ್ನಿ ಮುರಿಯೋ ದಿನ. ಅವತ್ತ ಮಧ್ಯಾಹ್ನ ಎಳಿತಾರೆ ಎಲ್ಲಾ ಕಡೆ, ಸಂಜೆ ಮುಂದೆ ತೇರ್ ಹೇಳಿದ್ರೆ ಇವರು ಮಧ್ಯಾಹ್ನ ತೇರ ಎಳಿತಾರ್ರಿ ಇವರು. ಸೊ ಅವತ್ತಲ್ಲಿ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಅಂದನು ಇರುತ್ತಾನೆ, ಪ್ರಸಾದ ಇರುತ್ತಾರಿ ಇಲ್ಲಿ. ಹಾಗೆ ಇಲ್ಲಿ ಇದ್ದ ಅರ್ಚಕರು ಏನದಾರಲ್ರಿ ಇವರೆಲ್ಲಾರು ಹೆಚ್ಚು ಬೆಂಗಳೂರಾಗಿರ್ತಾರೆ. ಈ ನವರಾತ್ರಿ ಟೈಮ್ದಲ್ಲಿ ಮಾತ್ರ ಈ ಫ್ಯಾಮಿಲಿ ಎಲ್ಲ ಇಲ್ಲಿ ಬಂದು ಉಳ್ಕೊಂಡು ಈ ನವರಾತ್ರಿ ಹಬ್ಬನ ಎಲ್ಲ ಆಚರಣೆ ಮಾಡಿಬಿಟ್ಟು ಆಮೇಲೆ ಅವರು ಬೆಂಗಳೂರಿಗೆ ಹೋಗ್ತಾರೆ. ಹಿಂಗಾಗಿ ಇದು ಈ ಟೈಮ್ದಾಗ ಅಂತೂ ಬಹಳ ಚಂದ ಕಾಣಿಸ್ತೈತ್ರಿ. ನಮ್ಮ ಗುಡಿ ಅಂತೂ ಸೂಪರ್ ಆಗಿ ಕಾಣುತ್ತೆ. ಹೇಳಿನೆಲ್ಲ ಮೊದಲೇದಾಗಿ ವರಹ ದೇವರ ಇದೆ, ಸೊ ಮೂರ್ತಿ ಇದೆ, ಆ ದೇವರನ್ನ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ನೀವು ಪಕ್ಕದಲ್ಲಿ ಸಣ್ಣದ ಬಾಲಕೃಷ್ಣ ಅಂತ ಅನ್ಕೊಂಡೆ ನಾನು, ಯಾಕಂದ್ರೆ ಝೂಮ್ ಮಾಡಿ ನೋಡಿದೆ. ಆಲ್ಮೋಸ್ಟ್ ಬರೀ ವರಹ ದೇವಸ್ಥಾನ ಪ್ರಸನ್ನ ಅಂತ ಹಾಕಿದ್ದಾರೆ, ಬಟ್ ಇದು ಪಕ್ಕದಲ್ಲಿ ಇರುವಂತಹದ್ದು ನನಗೆ ಗೊತ್ತಾಗ್ಲಿಲ್ಲ. ನಾ ಬಟ್ ಬಾಲಕೃಷ್ಣ ಅನ್ಕೊಂಡಿದ್ದೇನೆ. ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ದಲ್ಲಿ ಹಾಕಿ. ಹಾಗೆ ಆಂಜನೇಯ ಪ್ರಸನ್ನ ಅಂತ ಹೇಳ್ಬೋದಂದ್ರೆ ಆಂಜನೇಯ ಗುಡಿ ಅದ ರೀ ಪಕ್ಕದಲ್ಲಿ, ಅದು ಚೆನ್ನದದ. ಬಟ್ ಒಳಗಡೆ ಲೈಟ್ ಆಫ್ ಇತ್ತರಿ, ಸೊ ಹಿಂಗಾಗಿ ಜಾಸ್ತಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ಆಂಜನೇಯವು ಕೂಡ ಬೆಳ್ಳಿದೆಲ್ಲ ಅಲಂಕಾರನ ಮಾಡಿದ್ರು. ಅದಾದ್ಮೇಲೆ ಗೋವಿಂದ ರಾಜ ಅಂದ್ರೆ ಗೋವಿಂದ ವೆಂಕಟ. ಸೊ ವೆಂಕಟರಮಣಂದ ನಮ್ಮ ಮೂರ್ತಿ ಹೇಗದ ಅಂದ್ರೆ ಇಲ್ಲಿ ಆರಾಮವಾಗಿ ಮಲ್ಕೊಂಡಿರುವಂತ ರೀತಿ ಒಳಗ ಅದ. ಯಾಕಂದ್ರೆ ಇಲ್ಲಿ ವೆಂಕಟೇಶ್ವರ ಸರ್ಪದ ಮೇಲೆ ಮಲ್ಕೊಂಡಿರುವಂತಹ ಅದೈತಿ. ಸೊ ನೋಡ್ತಾ ಇದ್ರಲ್ಲ, ಅದಾದ ಮೇಲೆ ಅದೆಲ್ಲ ನೋಡ್ಕೊಂಡು ಆಮೇಲೆ ನಾವ್ ಈ ಗುಡಿ ಒಳಗ ಹೋದಿವಿ ನೋಡ್ರಿಪ್ಪ. ಯಾಕಂದ್ರೆ ಫಸ್ಟ್ ಅದ ರೂಲ್ಸ್ ಅದ, ಫಸ್ಟ್ ಆ ದೇವ್ರಗಳನ್ನೆಲ್ಲ ಭೇಟಿಯಾಗಿ ನಮಸ್ಕಾರ ಮಾಡಿಬಿಟ್ಟು ನಾವ್ ಇಲ್ಲಿ ಒಳಗಡೆ ಹೋಗ್ಬೇಕಾಗತ್ತೆ. ಸೊ ಒಳಗಡೆ ಹೋಗ್ಬೇಕಾದ್ರೆ ಆಬ್ವಿಯಸ್ಲಿ ಗಂಟೆ ಬಾರಿಸ್ಬಿಟ್ಟು ನಾವು ದೇವ್ರಿಗೆ ದೇವ್ರ ನೋಡ್ತಾ ಇದ್ರೆ ಅಷ್ಟು ಖುಷಿ ಅನಿಸ್ತಲ್ಲ. ಅಲಂಕಾರ ಅಂತೂ ಸೂಪರ್ ಆಗಿತ್ತು. ಲಕ್ಷ್ಮೀ ವೆಂಕಟರಮಣಂದು ಹೆಂಗದ ಅಂದ್ರೆ ಮಸ್ತ್ ಇತ್ತು, ಸೂಪರ್ ಆಗಿ ಕಾಣಕತ್ತಿತ್ತು. ದಿನ ಒಂದೊಂದು ಅವತಾರದಲ್ಲಿ ಇವ್ರು ಇಲ್ಲಿ ರೆಡಿ ಮಾಡಿರ್ತಾರೆ. ಸೊ ನಿನ್ನೆ ಇದು ಗಣೇಶನ ಅವತಾರದಾಗ ಮಾಡಿದ್ರು, ಇವತ್ತು ನೋಡಿದ ಮಚ್ಲಿ. ಸೊ ಇಲ್ಲಿ ಮೀನಿನ ಅವತಾರದಲ್ಲಿ ಮಾಡಿದಾರೆ ರೀ. ಹೆಂಗ ಅಲಂಕಾರ ಮಾಡಿದ್ದಾರೆ, ಬೆಳ್ಳಿಯಿಂದ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹಾಗೆ ನಮ್ಗೆ ಇಲ್ಲಿ ಕೂತ್ಕೊಂಡು ಹಾಡ ಹಾಡ್ಲಿಕ್ಕೂ ಟೈಮ್ ಸಿಕ್ತು. ಸೊ ಒಂದು ಹಾಡ ಕೂಡ ಹಾಡಿದ್ವಿ, ಅದು ನಮ್ಮ ಅಂಟಿಯವ್ರು ಹಾಡು ಚಂದ ಹಾಡ್ತಾರಲ್ಲ, ಸೊ ಅವರೇ ಹಾಡಿದ್ರು. ನಾವೇನಿಲ್ಲಪ್ಪ, ಕೂತ್ಕೊಂಡು ನಾವು ಕೇಳೋದಷ್ಟೇ ಮಾಡಿದ್ವಿ. ಯಾಕಂದ್ರೆ ನಮ್ಗಿಂತ ಅವ್ರು ಚಂದ ಹಾಡ್ತಾರಲ್ಲ, ಆ ಕಾರಣಕ್ಕೆ ರೀ. ಇಲ್ಲಿದೆಲ್ಲ ನೋಡ್ಕೊಂಡು ನಾವು ಮುಂದೆ ಹೋಗ್ಬೇಕಾಗಿದ್ದು ನಮ್ಮ ಮನಿ ಏರಿಯಾ ಕಡೆ. ಸೊ ಇದು ದೇವರ ಇದನ್ನ ಮೂರ್ತಿ ಅಲಂಕಾರ ನೋಡಿದ್ವಿ, ನಮ್ಗೆ ಬಹಳ ಖುಷಿ ಅನಿಸ್ತು. ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗ್ತಾ ಇಲ್ಲ, ಅಷ್ಟು ಶಾಂತವಾಗಿತ್ತು, ಅಷ್ಟು ಪ್ರಸನ್ನವಾಗಿತ್ತು. ಸೊ ನೀವೇನಾದ್ರು ಸೌದತ್ತಿ ಕಡೆ ಬಂತಂದ್ರೆ ಈ ಲಕ್ಷ್ಮೀ ವೆಂಕಟೇಶ್ವರದ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡ್ರಿ ನೋಡ್ರಿ. ಮತ್ತ
ನಮ್ಮ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಬಿಟ್ಟು ಆಮೇಲೆ ನಮ್ಮ ಏರಿಯಾ ಗುಡಿ ಕಡೆ ಬಂದ್ ಕುಂತೀವ್ರಿ. ಈಗ ಇಲ್ಲಿ ಕೂಡ ನಾವು ಹಾಡ ಹಾಡಾಕತ್ತೀವಿ. ಆಲ್ಮೋಸ್ಟ್ ಎಷ್ಟು ಜನ ಆಗತ್ತಂದ್ರೆ ಜಸ್ಟ್ ಒಂದು 10 ಜನ ಅಷ್ಟ ಸೇರ್ತೇವ್ರಿ. ಹಂಗ ನೋಡಿದ್ರೆ ಬಹಳ ಅದಾರಿ ಇಲ್ಲಿ ಮಂದಿ. ಬಟ್ ಯಾಕೋ ಏನೋ ಸಂಜೆ ಮುಂದಂತಂದ್ರೆ ಬರ್ಲಿಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ಇರಲ್ಲ ಅಂತ ಅನ್ಸುತ್ತೆ. ಹಿಂಗಾಗಿ ಅವ್ರು ಕೂಡಿರೋದಿಲ್ಲ. ಆದಷ್ಟು ಮಂದಿ ಇವ್ರು ನಾವು ಇವೇನ್ ನೋಡಾತಿರಲ್ಲ, ಇವ್ರಂತೂ ನಾವು ಕಂಪಲ್ಸರಿ ನಾವು ಕೂಡೋದು. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಡ ಹಾಡಿದೀವ್ರಿ, ಬಹಳ ಚಂದ ಅನಿಸ್ತು. ಶ್ರೀ ಚಕ್ರ ಶ್ರೀ ಶಂಖ ಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪವಿನ ಗಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಸರ್ವಕಾರ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ.